ನಾವು ಎಷ್ಟೇ ಕಷ್ಟಪಟ್ಟು ಪೂಜೆ ಮಾಡಿದರೂ ನಮ್ಮ ಪೂಜೆಗಳೇಕೆ ಫಲ ಕೊಡುತ್ತಿಲ್ಲ ಕೆಲವೊಮ್ಮೆ ನಾವು ಎಷ್ಟೇ ನಿಯತ್ತಿನಿಂದ ಇದ್ದರೂ ಯಾರಿಗೂ ಮೋಸ ಮಾಡದೆ ಇದ್ದರೂ ಪ್ರತಿದಿನವೂ ದೇವರಿಗೆ ಪೂಜೆ ಮಾಡುತ್ತಿದ್ದರೂ ಎಷ್ಟೇ ಹೋಮ ವ್ರತ ಪೂಜೆ ಮಾಡಿದರೂ ಸಮಸ್ಯೆಗಳು ಪರಿಹಾರ ಆಗುತ್ತಿಲ್ಲ ಏಕೆ ದಿನೇ ದಿನೇ ಕಷ್ಟಗಳು ಸಮಸ್ಯೆಗಳು ಜಾಸ್ತಿ ಆಗುತ್ತಿವೆ ನಾವು ಏನು ದ್ರೋಹ ಮಾಡಿದ್ದೀವಿ ಯಾವ ಪಾಪ ಮಾಡಿದ್ದೀವಿ ನಮಗ್ಯಾಕೆ ಈ ಶಿಕ್ಷೆ ನಮಗ್ಯಾಕೆ ಈ ಕಷ್ಟ ಈ ರೀತಿ ಭಾವನೆಗಳು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತವೆ ಅದಕ್ಕೆ ಕಾರಣಗಳು ಹೀಗಿವೆ ನೋಡಿ ಸರಿಯಾದ ಗುರುಗಳು ಇಲ್ಲದೆ ಇರೋದು ಗುರುಗಳಿದ್ದರೂ ಅವರಿಂದ ತಿಳಿದುಕೊಳ್ಳದೆ ಇರುವುದು ಮನೆಯಲ್ಲಿ ಸರಿಯಾದ ಅನುಷ್ಠಾನ ಇಲ್ಲದಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಅದರ ಫಲಗಳು ಸಿಗುವುದಿಲ್ಲ ದೇವರ ವಿಗ್ರಹಗಳು ಒಡೆದಿದ್ದರೆ ಬೆಸುಗೆ ಹಾಕಿದ್ದರೆ ಮುಕ್ಕಾಗಿದ್ದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಅದು ದೇವರಿಗೆ ಸಲ್ಲುವುದಿಲ್ಲ ಏಕೆಂದರೆ ಮುಕ್ಕಾದ ವಿಗ್ರಹಗಳಿಗೆ ಮುಕ್ಕಾದ ಫೋಟೋಗಳಿಗೆ ಪೂಜೆ ಮಾಡುವುದು ಶಾಸ್ತ್ರದಲ್ಲಿ ನಿಷಿದ್ಧ ದೇವರ ವಿಗ್ರಹಗಳಿಗೆ ಕಳೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಅದಕ್ಕೆ ತಕ್ಕ ಫಲ ದೊರೆಯುವುದಿಲ್ಲ ಹಾಗಾದರೆ ದೇವರ ವಿಗ್ರಹವನ್ನು ತೆಗೆದುಕೊಳ್ಳಬೇಕಾದರೆ ಮಂದಹಾಸವಿರುವ ನಗುನಗುತ್ತಾ ಇರುವ ಹಾಗೆ ಮುಖದ ಕೆತ್ತನೆಯು ಸ್ಪಷ್ಟವಾಗಿ ಕಾಣುವ ದೇವರ ವಿಗ್ರಹಗಳನ್ನು ತೆಗೆದುಕೊಳ್ಳಿ ದೇವರಿಗೆ ಸರಿಯಾದ ನೈವೇದ್ಯ ಮಾಡದೇ ಇದ್ದರೆ ಪೂಜೆಯ ಫಲ ದೊರೆಯುವುದಿಲ್ಲ ನಾವು ಯಾರನ್ನೇ ಆದರೂ ಮೆಚ್ಚಿಸಬೇಕಾದರೆ ಅವರಿಗೆ ಇಷ್ಟವಾಗುವ ಅಡುಗೆಯನ್ನು ಮಾಡಿ ಬಡಿಸಿದರೆ ಅವರ ಪ್ರೀತಿಯನ್ನು ಗಳಿಸಬಹುದು ಹಾಗೆಯೇ ದೇವರಿಗೂ ಕೂಡ ಇಷ್ಟವಾಗುವ ನೈವೇದ್ಯವನ್ನು ಮಾಡಿ ಅರ್ಪಿಸಿದರೆ ಪೂಜೆಗೆ ತಕ್ಕ ಫಲಗಳು ದೊರೆಯುತ್ತವೆ ಜೊತೆಗೆ ದುಪ್ಪಟ್ಟು ಫಲಗಳು ನಿಮ್ಮದಾಗುತ್ತದೆ ಅತಿ ಎತ್ತರದ ದೇವರ ವಿಗ್ರಹಗಳನ್ನು ಪೂಜಿಸುತ್ತಿದ್ದರೆ ಪೂಜೆಗೆ ತಕ್ಕ ಫಲ ಸಿಗುವುದಿಲ್ಲ ನಮ್ಮ ಅಂಗೈ ಮುಷ್ಟಿಯಲ್ಲಿ ಹಿಡಿಯುವ ದೇವರ ವಿಗ್ರಹಗಳನ್ನು ತಂದು ಮನೆಯಲ್ಲಿ ಪೂಜಿಸಬೇಕು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅವುಗಳಿಗೆ ಪ್ರತಿನಿತ್ಯ ಎರಡು ಬಾರಿ ಅಭಿಷೇಕ ಹಾಗೂ ನೈವೇದ್ಯ ಅರ್ಪಿಸಬೇಕು ಪ್ರತಿನಿತ್ಯವೂ ಎರಡು ಬಾರಿ ಧೂಪ ದೀಪ ಬೆಳಗಬೇಕು ಹಾಗಾಗಿ ನೀವು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಪೂಜಿಸಿ ಮುಟ್ಟಾದಾಗ ಸರಿಯಾಗಿ ನಿಯಮ ಪಾಲಿಸದಿದ್ದರೆ ಪೂಜೆಯ ಫಲ ದೊರೆಯುವುದಿಲ್ಲ ಹೆಣ್ಣು ಮಕ್ಕಳು ಮುಟ್ಟಾದಾಗ ಐದು ದಿನಗಳ ಬಳಿಕ ತಲೆಗೆ ಎಣ್ಣೆ ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಹಸುವಿನ ಗಂಜಲ ಹಾಕಿಕೊಂಡು ಸ್ವಚ್ಛಗೊಳಿಸಿ ದೇವರ ವಿಗ್ರಹಗಳನ್ನು ಶುದ್ಧ ಮಾಡಿ ಸರಿಯಾದ ನಿಯಮ ಪಾಲಿಸಿ ಪೂಜೆ ಮಾಡಬೇಕು ಸರಿಯಾದ ಮಂತ್ರೋಚ್ಚಾರ ಮಾಡಿ ಇಲ್ಲದಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ದೊರೆಯುವುದಿಲ್ಲ ನಿಮ್ಮ ಕುಲದೇವರನ್ನು ಬಿಟ್ಟು ಎಲ್ಲ ದೇವರನ್ನು ಪೂಜಿಸುತ್ತಿದ್ದರೆ ಅದು ಕೂಡ ಫಲ ಕೊಡುವುದಿಲ್ಲ ಇನ್ನಷ್ಟು ಕಷ್ಟಗಳು ಎದುರಾಗುತ್ತವೆ ನಾವು ಯಾವುದೇ ಪೂಜೆ ಮಾಡುವ ಮುನ್ನ ಕುಲದೇವರ ಪ್ರಾರ್ಥಿಸಿ ನಂತರ ನಿಮ್ಮ ಇಷ್ಟದ ವ್ರತ ಪೂಜೆ ಆಚರಣೆಯನ್ನು ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ